ಕೊಪ್ಪ ಮಲೆನಾಡಿನ ಒಂದು ಸುಂದರವಾದಂಥ ಪ್ರದೇಶ. ಇಲ್ಲಿನ ಚಳಿಯಿಂದ ಕರ್ನಾಟಕದ ಕಾಶ್ಮೀರ ಅಂತಲೇ ಪ್ರಸಿದ್ಧಿ. ಮೊದಲೆಲ್ಲ ತಪ್ಪು ಮಾಡಿದವ್ರನ್ನ ಕೊಪ್ಪಕ್ಕೆ ಹಾಕುವಂತಿದ್ರಂತೆ. ಆದರೆ ಈಗ ಇಲ್ಲಿಗೆ ಬರದೇ ಇರೋರು ತಪ್ಪು ಮಾಡಿದಿವೇನೋ ಅಂತ ಅಂದ್ಕೊಳ್ತಾರೆ. ಇಂತಹ ಕೊಪ್ಪದಲ್ಲಿ ನೋಡಲು ಹಲವಾರು ಸುಂದರ ಪ್ರದೇಶ ಇದೆ, ಪರಿಸರ ಇದೆ. ಆದರೆ ಚಲನಚಿತ್ರ ನೋಡಲು ಚಿತ್ರಮಂದಿರ ಇಲ್ವಲ್ಲ ಅಂತ ಒಂದಷ್ಟು ಜನ ಕೊರಗ್ತಾ ಇರಬೇಕಾದ್ರೆ, ಶ್ರೀಯುತ ಎಲಿಯಾಸ್ ಡಯಾಸ್ರವರು ಜೆಎಂಜೆ ಎಂಬ ಚಿತ್ರಮಂದಿರವನ್ನು ನಿರ್ಮಿಸಿದರು. ಸರಿಯಾಗಿ ಇಂದಿಗೆ ಅಂದರೆ ಫೆಬ್ರವರಿ 14, 1974 ಪ್ರೇಮಿಗಳ ದಿನ ಕೊಪ್ಪದ ಸಿನಿಮಾ ಪ್ರೇಮಿಗಳಿಗೆ ಜೆಎಂಜೆ ಚಿತ್ರಮಂದಿರ ಲೋಕಾರ್ಪಣೆಗೊಳ್ಳುತ್ತೆ. ಅಂದು ಈ ಚಿತ್ರಮಂದಿರವನ್ನು ಉದ್ಘಾಟಿಸಿದ್ದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ್ ಅರಸ್ರವರು. ಮೊದಲು ತೆರೆ ಕಂಡ ಚಿತ್ರ ಅಂದರೆ ಕನ್ನಡದ 3½ ವಜ್ರಗಳು. ಆ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ರವರು ನಟಿಸಿದಂತಹ ಕೊನೆಯ ಪೂರ್ಣ ಪ್ರಮಾಣದ ಕಪ್ಪು ಬಿಳುಪು ಚಿತ್ರ. ಇಲ್ಲಿಂದ ಮುಂದೆ ಕೊಪ್ಪದ ಸಿನಿಪ್ರೇಮಿಗಳ ಸಿನಿಮಾ ಅನುಭವವು ಕೂಡ ವರ್ಣರಂಜಿತವೆಂದೇ ಹೇಳಬೇಕು. ಇಂದಿಗೆ ಕೊಪ್ಪ ಜೆಎಂಜೆ ಚಿತ್ರಮಂದಿರ ಲೋಕಾರ್ಪಣೆಗೊಂಡು ಸರಿಯಾಗಿ 46 ವರ್ಷಗಳಾಗಿವೆ. ಈ ಚಿತ್ರಮಂದಿರದಲ್ಲಿ ಹಲವಾರು ಚಿತ್ರಗಳು ಬಿಡುಗಡೆಯಾಗಿ ಯಶಸ್ವಿಯಾಗಿವೆ. 80-90ರ ದಶಕದಲ್ಲಿ ಈ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಲು ದೂರದ ಊರಿನಿಂದೆಲ್ಲ ಬಸ್ಸಿನಲ್ಲಿ ಜನ ಗುಂಪಿನಲ್ಲಿ ಬರ್ತಾ ಇದ್ರಂತೆ. ಅಂದಿನಿಂದ ಇಂದಿನವರೆಗೆ ಕೊಪ್ಪದ 1000+ ಮಂದಿ ಈ ಚಿತ್ರಮಂದಿರದಲ್ಲಿ ಚಲನಚಿತ್ರವನ್ನು ವೀಕ್ಷಿಸಿ ಖುಷಿಪಟ್ಟಿದ್ದಾರೆ. ಇಂದಿಗೂ ಕೊಪ್ಪದಲ್ಲಿ ಬಹುತೇಕರಿಗೆ ಇರುವಂತಹ ಏಕೈಕ ಮನರಂಜನೆ ಅಂತಂದರೆ ಅದು ಕೊಪ್ಪ ಚಿತ್ರ. ಕೊಪ್ಪದ ಬಸ್ ಸ್ಟ್ಯಾಂಡ್ ಹಿಂಭಾಗ BSNL ಆಫೀಸಿನ ಪಕ್ಕದಲ್ಲಿರುವ ಈ JMJ ಚಿತ್ರಮಂದಿರ ಸುತ್ತಮುತ್ತಲಿನ ಹಲವಾರು ಊರಿಗರಿಗೆ ಇರುವಂತಹ ಏಕೈಕ ಚಿತ್ರಮಂದಿರ ಆಗಿದೆ. ಯಾಕೆ ಅಂತಂದರೆ ಜೈಪುರ, ನರಸಿಂಹರಾಜ್ಪುರ, ಶೃಂಗೇರಿ, ಹರಿಹರ್ಪುರ, ಕಮ್ಮರಡಿ, ಬಸರಿಕಟ್ಟೆ, ಬಾಳೆಹೊನ್ನೂರು ಇಲ್ಲೆಲ್ಲೂ ಚಿತ್ರಮಂದಿರಗಳಿಲ್ಲ. ಆ ಕಾರಣಕ್ಕೆ ಇಲ್ಲಿನ ಜನರೆಲ್ಲ JMJ ಬಂದು ಚಿತ್ರವನ್ನು ಸವಿತಾರೆ. ಈ 46 ವರ್ಷಗಳಲ್ಲಿ ಸಾಕಷ್ಟು ನೀರು ಹರಿದಿದೆ. ಅನೇಕ ಚಿತ್ರಮಂದಿರಗಳು ಮುಚ್ಚಿ ಹೋಗಿವೆ. ಅದೆಷ್ಟೋ ಚಿತ್ರಮಂದಿರಗಳು ವಾಣಿಜ್ಯ ಕಾಂಪ್ಲೆಕ್ಸ್, ಮದುವೆ ಚಿತ್ರಗಳಾಗಿ ಹೋಗಿವೆ. ಆದರೆ ಕೊಪ್ಪದ ಚಿತ್ರಮಂದಿರ ಮಾತ್ರ ಎಲ್ಲ ಸವಾಲುಗಳ ನಡುವೆಯೂ ಕೂಡ ತಲೆ ಎತ್ತಿ ನಿಂತಿದೆ. ಅದೆಷ್ಟೋ ಮಳೆಗಾಲದ ದಿನಗಳಲ್ಲಿ ಹೊಸಬರ ಚಿತ್ರ ಬಂದಾಗ, ಕಡಿಮೆ ಜನ ಬಂದಾಗಲೂ ಚಿತ್ರವನ್ನು ಪ್ರದರ್ಶಿಸಿದ್ದಾರೆ. ಇದು JMJ ಮಾಲೀಕರ ಹಾಗೂ ಕೆಲಸಗಾರರ ಬದ್ಧತೆಯನ್ನು ತೋರಿಸುತ್ತೆ. ಕೊಪ್ಪ ಅಂತಂದರೆ ನೆನಪಾಗುವಂತಹ ಹಲವಾರು ಸುಂದರ ವಿಷಯಗಳಲ್ಲಿ JMJ ಕೂಡ ಒಂದು. ಇಲ್ಲೇ ಇನ್ನಷ್ಟು ಚಿತ್ರಗಳನ್ನು ನೋಡೋಣ, ನಮ್ಮ ಚಿತ್ರಮಂದಿರವನ್ನು ಉಳಿಸ್ಕೊಳ್ಳೋಣ. 46 ವಸಂತಗಳನ್ನು ಪೂರೈಸಿರುವ ಕೊಪ್ಪದ ಹೆಮ್ಮೆಯ JMJ ಚಿತ್ರಮಂದಿರ ಇನ್ನೂ 100+ ವರ್ಷ ಸಾಗಿ ಕೊಪ್ಪದ ಜನರಿಗೆ ಮನೋರಂಜನೆಯನ್ನು ನೀಡ್ತಾನೇ ಇರಲಿ.